ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಸ್ವಚ್ಛತಾ ಅಭಿಯಾನ ಕುರಿತು ವಿಶೇಷ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿ ವೀರೇಂದ್ರ ಧನಪಾಲರು ಚಾಲನೆ ನೀಡಿದರು. ಸ್ವಚ್ಛ ಭಾರತ್ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಭಿಯಾನ ಪ್ರಧಾನಿ ಮೋದಿಯವರ ಸ್ವಚ್ಛತಾ ಆಂದೋಲನದಂತೆ ಕಸವನ್ನು ಗುಡಿಸುತ್ತಾ ಹೋದರೆ ಗುಡಿಸಲವು ದೇವಾಲಯದಂತೆ ಕಾಣುತ್ತದೆ. ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಅನೇಕ ಹಾನಿ ಉಂಟು ಮಾಡುತ್ತಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ತಿಳಿಸಿದರು. ಬೇರೆ ಬೇರೆ ರಾಜ್ಯಗಳನ್ನು ಮೂಡಿಸಿದಾಗ ದೇಶದಲ್ಲಿ ಪ್ರಪ್ರಥಮವಾದಂತಹ ಉನ್ನತ ಮತ್ತು ಹೆಚ್ಚಿನ ಶ್ರೇಣಿಯಲ್ಲಿ ಸಿಕ್ಕಿಂ ರಾಜ್ಯ ಜೊತೆ ಹಿಮಾಚಲ ಪ್ರದೇಶ ಕೂಡ ನಾವು ಈಗೆಲ್ಲ ಹಾಕಿಕೊಂಡು ಈಗ ನಮಗೆ ಸ್ವಲ್ಪ ಅರಿವಿನ ಹೆಚ್ಚಾಗಿ ಇವಾಗ ನಾವು ಈ ಪ್ಲಾಸ್ಟಿಕ್ ಬ್ಯಾನ್ ಎಲ್ಲ ಮಾಡ್ಕೊಳ್ಳುವಂತಹ ಇದರ ಜೊತೆಯಾಗಿ 25 ರಾಜ್ಯಗಳು ಈಗಾಗಲೇ ನಮ್ಮ ದೇಶದಲ್ಲಿ 25 ರಾಜ್ಯಗಳು ಈ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡುವಂತಹ ಒಂದು ನಮ್ದು ಕೆಲಸ ಈಗ ನಡೆದಿದೆ. ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್, ಶಿಶು ಅಭಿವೃದ್ಧಿ ಯೋಜನೆ, ನೆಹರು ಯುವ ಕೇಂದ್ರ, ಭಾರತ ಸೇವಾದಳ ಮತ್ತು ಮಾತೃಶಕ್ತಿ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜು ಬೀಳಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯಿತು. ಶಿವಾನಂದ ಚಲವಾದಿ, ಕನ್ನಡ ಟಿವಿ, ಬೀಳಗಿ.